ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣ ಶರಣೆಯರಿಗೆ ಅಂತರಾಳದಿಂದ ಶರಣು ಶರಣಾರ್ಥಿ. ಎಲ್ಲ ಬಸವಾಭಿಮಾನಿಗಳೇ, ನಾನು ಹಿಂದಿನ ಸಂಚಿಕೆಯಲ್ಲಿ ಯಶಸ್ಸಿನ ಬಗ್ಗೆ ತಮ್ಮ ಹತ್ರ ವಿಷಯಗಳನ್ನು ಹಂಚಿಕೊಂಡಿದ್ದೆ. ಅದನ್ನೇ ಈಗ ಸಂಬಂಧಪಟ್ಟಂತೆ ಮುಂದಿನ ಭಾಗವಾಗಿ ನಾವು ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈಗ ಎಷ್ಟೋ ಜನಕ್ಕೆ ನಾನು ಹೇಳಿದಾಗ, ಹೌದು ಸರ್, ಇದೆಲ್ಲ ಗೊತ್ತಿದೆ, ಮಾಡೋಕ್ಕೆ ಹೋದಾಗ ಅಡೆತಡೆಗಳು ಬರುತ್ತೆ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಿರ್ತಾರೆ. ಏನಾಗಿರುತ್ತೆ ಅಂದರೆ, ಯಾಕೆ ಕೆಲವೊಬ್ಬರು ಯಶಸ್ಸಾಗಿರಲ್ಲ ಅಂದರೆ, ಅವರೆಲ್ಲ ಕಂಫರ್ಟಬಲ್ ಝೋನಲ್ಲಿರ್ತಾರೆ. ಕಂಫರ್ಟಬಲ್ ಅಂದರೆ ಆರಾಮಾಗಿ, ಸಾಕು, ಈಗ ನೆಮ್ಮದಿಯಾಗಿದ್ದೀವಿ, ಮುಂದೆ ಶ್ರಮನೂ ಹಾಕೋದಕ್ಕೆ ರೆಡಿ ಇಲ್ಲ. ಬಟ್ ಎಲ್ಲ ಬೇಕು ಅನ್ನೋ ಆಸೆ, ಶ್ರಮ ಹಾಕದೆ ಏನೂ ನಮ್ಗೆ ಸಿಗೋದಿಲ್ಲ. ಎಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್, ಸೊ ನೀವೇನು ಎಫರ್ಟ್ ಹಾಕ್ತೀರೋ ಅದಕ್ಕೆ ತಕ್ಕನಾಗೆ ರಿಯಾಕ್ಷನ್ಸ್ ನಿಮ್ಗೆ ಸಿಗ್ತಿರ್ತದೆ. ಆ್ಯಕ್ಷನ್ ಹಾಕ್ದೇನೆ ರಿಯಾಕ್ಷನ್ಸು ಒಳ್ಳೊಳ್ಳೆ ಬೆನಿಫಿಟ್ಸ್ ಬೇಕು ಅಂದರೆ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ಆ ಆ್ಯಕ್ಷನ್ಸ್ಗೆ ನೀವು ಗಮನ ಕೊಡಬೇಕು. ಬರೀ ಯೋಚನೆ ಮಾಡಿ ಕನಸು ಕಾಣ, ಅದಕ್ಕೆ ಹೇಳ್ತಿರ್ತೀವಲ್ಲ, ಬರೀ ಕನಸು ಕಾಣಿದ್ರೆ ಆಗೋಲ್ಲ, ಅದನ್ನು ಪ್ರಾಕ್ಟಿಕಲಾಗಿ ನಾವು ಇಂಪ್ಲಿಮೆಂಟ್ ಮಾಡಿದಾಗೇ ನಾವು ಯಶಸ್ಸಾಗೋದು. ಕನಸು ಕಾಣ್ಕೊಂಡಿದ್ದು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ಕೊಂಡಿದ್ರೆ ಆಗೋಲ್ಲ, ಪ್ರಯತ್ನಗಳನ್ನು ಮಾಡಬೇಕು. ಅದಕ್ಕೆ ಏನೇನು ಮಾಡಬೇಕಾಗ್ತಿರ್ತದೆ, ಯಾಕೆ ಎಷ್ಟೋ ಜನ ಅದಕ್ಕೆ ಹೋಗ್ತಿರಲ್ಲ ಅಂದರೆ, ಕಂಫರ್ಟಬಲ್ ಝೋನಲ್ಲಿರ್ತಾರೆ. ಎಕ್ಸಾಂಪಲ್ಲು, ನಾವು ಒಂದು ಬೋರ್ಡಲ್ಲಿ ಅದಕ್ಕೆಲ್ಲ ಎಕ್ಸಾಂಪಲ್ ತೋರಿಸಿರ್ತೀವಿ. ಒಂದು ಕಪ್ಪೆನ ಒಂದು ಬೀಕರಲ್ಲಿ ಹಾಕಿರುತ್ತೆ, ಒಂದು ಬೀಕರಲ್ಲಿ ಹಾಕಂದರೆ ಗ್ಲಾಸ್ದು ಮೇಲ್ಗಡೆ ಅದಕ್ಕೆ ಒಂದು ಇದು ಮುಚ್ಚಿಬಿಟ್ಟಿರ್ತದೆ. ಅದು ಕಪ್ಪೆ ಹೊರಗಡೆ ಬರಬೇಕು ಅಂತ ಜಂಪ್ ಮಾಡ್ತಾ ಇರುತ್ತೆ. ಜಂಪ್ ಮಾಡಿದಾಗೆಲ್ಲ ಅದು ತಲೆಗೆ ಹೊಡಿತಾ ಇರುತ್ತೆ ಏಟು, ಮತ್ತೆ ಕೆಳಗಡೆ ಬೀಳ್ತಿರುತ್ತೆ, ಮತ್ತೆ ಜಂಪ್ ಮಾಡುತ್ತೆ, ತಲೆಗೆ ಏಟು ಬಿದ್ದು ಮತ್ತೆ ವಾಪಸ್ ಬಿಡ್ತಿರುತ್ತೆ. ಯಾಕೆಂದ್ರೆ ಅಲ್ಲಿ ಮೇಲ್ಗಡೆ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸುಮಾರು ಪ್ರಯತ್ನ ಮಾಡಿ ಅದು ಹೊರಗಡೆ ಬರೋಕ್ಕೆ ಆಗ್ತಿರೋದಿಲ್ಲ. ಸೊ ಬೇಜಾರಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಸುಮಾರು ಹೊತ್ತಾದಮೇಲೆ ಅದು ಮೇಲ್ಗಡೆ ಕ್ಲೋಸ್ ಆಗಿರೋ ಅಂಥ ಒಂದು ಏನು ಗ್ಲಾಸನ್ನ ಕ್ಲೋಸ್ ಆಗಿರೋದನ್ನು ಹೊರಗಡೆ ತೆಗೆದ್ಮೇಲೆ, ಬಟ್ ಆ ಕಪ್ಪೆ ಹೊರಗಡೆ ಬರೋದಕ್ಕೆ ಪ್ರಯತ್ನವೇ ಮಾಡಲ್ಲ. ಅದೇನಾಗ್ಬಿಟ್ಟಿರುತ್ತೆ ಅಂದರೆ, ಸುಮಾರು ಸಲ ಜಂಪ್ ಮಾಡಿ ತಲೆಗೆ ಏಟು ಬಿದ್ದು ಅದಕ್ಕೆ ಅಯ್ಯೋ ಇನ್ನು ಏನು ಮಾಡಿದ್ರು ಅಷ್ಟೇ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದು ಜನಗಳು ಅಷ್ಟೇ, ಮನುಷ್ಯರು ಅಷ್ಟೇ, ಜೀವನದಲ್ಲಿ ಯಾವುದೋ ಒಂದು ಪ್ರಯತ್ನ ಮಾಡಿದಾಗ ಎಲ್ಲೋ ಒಂದು ಪೆಟ್ಟು ಬೀಳುತ್ತೆ, ಲಾಸ್ ಆಗುತ್ತೆ, ಇವೆಲ್ಲ ಸಮಸ್ಯೆ ಆದಾಗ ಅಯ್ಯೋ ಬೇಡಪ್ಪ ಇದ್ರ ಸವಾಸ ಮುಂದೆ ತೊಂದರೆಗಳು ಅಂತೇಳಿ ಬಿಟ್ಬಿಡ್ತಾರೆ ಅವರು. ಸೊ ಅಲ್ಲೇ ಇರೋವಂಥದ್ದು ಅವ್ರು ಮಾಡ್ತಾರಂಥ ದೊಡ್ಡ ತಪ್ಪು. ಅಂದರೆ ನೋಡಿ, ಅದಕ್ಕೆ ಮತ್ತೆ ತೆಗೆದಿತ್ತು, ಏನು ಮೇಲ್ಗಡೆ ಓಪನ್ ಮಾಡಿತ್ತು, ಬಟ್ ಅದು ಹೊರಗಡೆ ಬರಲಿಲ್ಲ. ಯಾಕೆಂದರೆ ಅದು ಮತ್ತೆ ಮೇಲೆ ನೋಡೋಕ್ಕೆ ಹೋಗಲಿಲ್ಲ ಅದನ್ನು. ಬೇಡ, ನಾನು ಸುಮಾರು ಸಲ ಪ್ರಯತ್ನ ಮಾಡಿದ್ದೀನಿ, ನನಗೆ ಒದೆ ಬಿದ್ದುಬಿಟ್ಟಿದೆ ಅಂತ ಅಲ್ಲಿ ಓಪನ್ ಮಾಡಿದ್ರು, ಅಲ್ಲಿ ನೋಡೋ ಅಷ್ಟು ಅದಕ್ಕೆ ಗಮನ ಇಲ್ಲ. ಹಾಗೆ ನಾವು ಅಷ್ಟೇ, ಮನುಷ್ಯರುಗಳು ಜೀವನದಲ್ಲಿ ಎಷ್ಟೋ ಸಲ ಏಟು ಬಿದ್ದಿದೆ ಅಂದ್ಬಿಟ್ಟು ಅದ್ರ ಕಡೆ ಗಮನವೇ ಕೊಡೋದಿಲ್ಲ, ಬಿಟ್ಬಿಡ್ತೀವಿ. ಹಾಗಾಗಿ ಎಷ್ಟೋ ಜೀವನದಲ್ಲಿ ಕಳ್ಕೊಂಬಿಟ್ಟಿರ್ತೀವಿ ನಾವು. ಅವಾಗ ಯಾಕೆ ನಾವು ಯಶಸ್ವಿಯಾಗಿಲ್ಲ ಅಂದರೆ ನಾವೇ ಕಾಣ್ರು. ಮತ್ತೆ ಇನ್ನೊಂದ್ಸಲಿ ಪ್ರಯತ್ನ ನಿರಂತರವಾಗಿ ನಡೀತಿರ್ಬೇಕು. ಈಗ ಮಗು ಇದ್ದಾಗ ಎದ್ದೇಳ್ಬೇಕಾದ್ರೆ, ಏನು ನಡಿಯೋಕೆ ಹೋಗ್ಬೇಕಾದ್ರೆ ಬೀಳುತ್ತೆ, ಬಿದ್ದುಬಿಟ್ಟಿದ್ದೀನಿ ಅಂತ ಅಲ್ಲೇ ಕೂತ್ಕೊಳುತ್ತ, ಮತ್ತೆ ಎದ್ದು ಪ್ರಯತ್ನ ಮಾಡ್ತಿರುತ್ತೆ. ಹಾಗೆ ನಾವು ಅಷ್ಟೇ, ಜೀವನದಲ್ಲಿ ಮತ್ತೆ ಪ್ರಯತ್ನಗಳನ್ನು ಮಾಡಿದಾಗ ನಮಗಲ್ಲಿ ಯಶಸ್ಸನ್ನು ಕಾಣೋದಕ್ಕಾಗುತ್ತೆ. ಎಕ್ಸಾಂಪಲ್, ಈಗ ಕಂಫರ್ಟಬಲ್ ಝೋನ್. ಕಂಫರ್ಟಬಲ್ ಝೋನ್ ಬಗ್ಗೆ ಅಂದರೆ, ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಅಯ್ಯೋ 1,000 ರೂಪಾಯಿ ದುಡಿಯೋದು ಅಂದರೆ ತುಂಬಾ ಕಷ್ಟ ಅಂತೇಳಿ. ಇನ್ನು ಕೆಲವೊಬ್ರು ಹೇಳ್ತಾರೆ ಏ 1,000 ರೂಪಾಯಿನ ಈಸಿಯಾಗಿ ದುಡಿಬೋದು ಅಂತಂದೇಳಿ. ಅಂದರೆ ಇಲ್ಲಿ ದುಡ್ಡು ಸೇಮು, 1,000 ರೂಪಾಯಿ ಅನ್ನೋದು ಎಲ್ಲರಿಗೂ ಕಾಮನ್, ಬಟ್ ಇವ್ರಿಗೆ ಈಸಿ, ಇನ್ನೊಬ್ರಿಗೆ ಕಷ್ಟ. ಪ್ರಾಬ್ಲಮ್ ಇರೋದು ದುಡ್ಡಲ್ಲ, ಪ್ರಾಬ್ಲಮ್ ಇರೋದು ಅವ್ರು ನೋಡ್ತಾ ಇರೋವಂಥ ಮನಸ್ಥಿತಿನಲ್ಲಿ. ಸೊ ಹಾಗಾಗಿ ಅದೇ ಇವತ್ತು ಸುಮಾರು ಫಿಲಮ್ ಇಂಡಸ್ಟ್ರಿ ಅಥವಾ ದೊಡ್ಡ ದೊಡ್ಡ ಇದರಲ್ಲಿ ಕೋಟಿಗಟ್ಟಲೆ ಹಾಕ್ತಾರೆ, ಕೋಟಿಗಟ್ಟಲೆ ತೆಗಿತಾರೆ. ಸೊ ಅವ್ರಿಗೂ ದುಡ್ಡು ಸೇಮು, ಎಲ್ಲರಿಗೂ ದುಡ್ಡು ಸೇಮೇನೆ. ಬಟ್ ನೀವು ನೋಡೋ ದೃಷ್ಟಿಕೋನ ಏನಿದೆ, ಅದಕ್ಕೆ ದೃಶ್ಯ ಬದಲಾದರೆ ದೃಷ್ಟಿ ಬದಲಾಯಿತು ಅಂತ ಹೇಳ್ತಿರ್ತೀವಿ. ನೋಡೋ ದೃಷ್ಟಿಕೋನದ ಮೇಲೆ ಹೋಗುತ್ತೆ ಅದೆಲ್ಲ. ಹಾಗಾಗಿ ನೀವು ಹೆಂಗೆ ನೋಡ್ತಿದ್ದೀರ ಜೀವನನ, ಅಯ್ಯೋ ಲೈಫು ತುಂಬ ಈಸಿ ಅಂದ್ಕೊಂಡ್ರೆ ಇಟ್ಸ್ ವೆರಿ ಈಸಿ, ಅಯ್ಯೋ ಕಷ್ಟನಪ್ಪ ಅಂತಂದರೆ ಕಾಂಪ್ಲಿಕೇಟ್ ಅಂದರೆ ಕಾಂಪ್ಲಿಕೇಟ್ ಹಾಗೆ. ಹಾಗಾಗಿ ಈಸಿಯಾಗಿದೆ, ನೀವೇ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟಿದ್ದೀರ. ಹಾಗೆ ಕಂಫರ್ಟಬಲ್ ಝೋನಲ್ಲಿ ಇರಬಾರ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ತುಂಬ ಇಂಪಾರ್ಟೆಂಟ್, ಇದು ಶರಣ ಬಂಧುಗಳೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇದು ನಾನು ಜೀವನದಲ್ಲಿ ಒಂದು ಮಾಡಿದಂಥ ಎಕ್ಸ್ಪಿರಿಮೆಂಟು. ನಾನು ಏನಾಯಿತು, ನಾನು ಹೀಗೆ ಸುಮಾರು ಒಳ್ಳೆಯ ಪುಸ್ತಕಗಳನ್ನು ಓದ್ಬೇಕಾದ್ರೆ ಒಬ್ಬರು ಸ್ವಾಮೀಜಿ ಅದರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದರು, ಅದನ್ನು ಓದ್ತಾ ಇದ್ದೆ. ಅದರಲ್ಲಿ ಏನು ಕೊಟ್ಟಿತ್ತು ವಿಷಯ ಅಂದರೆ, ಅವರು ಒಂದು ಆಶ್ರಮದಲ್ಲಿ ಒಂದು ಅಕ್ವೇರಿಯಮ್ಮಲ್ಲಿ ಮೀನನ್ನ ಸಾಕಿದ್ರು. ಅವರು ಒಂದು ಅಕ್ವೇರಿಯಮ್ಮಲ್ಲಿ ಮೀನನ್ನ ಸಾಕಿರ್ತಾರೆ, ಅದನ್ನು ತೊಗೊಂಡೋಗ್ಬಿಟ್ಟು ಅವರು ಒಂದು ದೊಡ್ಡ ಕೊಳ ಇರುತ್ತೆ ಅಲ್ಲಿ, ಎಲ್ಲಿ ಆಶ್ರಮದಲ್ಲಿ ಮುಂದೆಗಡೆ ದೊಡ್ಡ ಕೊಳ ಇರುತ್ತೆ, ಆ ಕೊಳದಲ್ಲಿ ಆ ಅಕ್ವೇರಿಯಮ್ನ ತಗೊಂಡೋಗಿ ಮುಳುಗಿಸ್ಬಿಟ್ಟು ಬಿಟ್ಬಿಡ್ತಾರೆ. ಮುಳುಗಿಸ್ಬಿಟ್ಟು ಬಿಟ್ಟಾದಮೇಲೆ ನೋಡ್ತಾರೆ, ಎಷ್ಟೊತ್ತಾದ್ರೂ ಆ ಮೀನು ಹೊರಗಡೆನೇ ಬರ್ತಿರಲ್ಲ. ಆ್ಯಕ್ಚುಲಿ ಅಕ್ವೇರಿಯಂ ಮೇಲ್ಗಡೆ ಓಪನ್ ಇರುತ್ತೆ, ಆದ್ರೂ ಅದು ಹೊರಗಡೆ ಬರ್ತಿರಲ್ಲ. ದೊಡ್ಡ ಪಾಂಡ್ ಇದೆ, ಹೊರಗಡೆ ಬಂದರೆ ಅದಕ್ಕೆ ದೊಡ್ಡ ಪ್ರಪಂಚ ಅದು, ಆದರೆ ಅದು ಹೊರಗಡೆ ಬರೋಕ್ಕೆ ಪ್ರಯತ್ನವೇ ಮಾಡ್ತಿರೋದಿಲ್ಲ. ಇದನ್ನು ನಾನು ಒಂದು ಬುಕ್ಕಲ್ಲಿ ಓದಿದೆ, ಒಬ್ಬರು ಸ್ವಾಮೀಜಿ ಕೊಟ್ಟಿರೋಂಥ ಒಂದು ಆರ್ಟಿಕಲ್ನ.
ನಾನು ಓದಿದಾಗ ನನಗೆ ಏನಂದರೆ ಯಾವುದನ್ನು ಹಾಗೆ ನಂಬಲ್ಲ ನಾನು, ಸುಮಾರು ಪ್ರಾಕ್ಟಿಕಲ್ಲಾಗಿ ನಾನು ಮಾಡೋವಂಥ ಮನುಷ್ಯ ನಾನು. ಆವಾಗ ನಮ್ಮನೆಯಲ್ಲಿ ಏನಾಯಿತು, ಇದಕ್ಕೆ ಯಾಕೋ ನಾನು ಒಂದು ಪ್ರಾಕ್ಟಿಕಲಾಗಿ ಪ್ರಯತ್ನ ಮಾಡಬಾರ್ದು ಅಂಥೇಳಿ ಯೋಚನೆ ಮಾಡಿದೆ. ಸೊ ವಿಚಾರ ಮಾಡಿದಾಗ ನಮ್ಮನೆಯಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಬೌಲಲ್ಲಿ ಒಂದು ಮೀನನ್ನ ಸಾಕಿದ್ವಿ ನಾವು. ಒಂದು ಚಿಕ್ಕ ಬೌಲ್, ಗ್ಲಾಸಿಂದ ಒಂದು ಬೌಲ್ ಇತ್ತು, ಅದರೊಳಗಡೆ ಒಂದು ಮೀನನ್ನು ಸಾಕಿದ್ವಿ. ಯಾಕೆ ಇದನ್ನೇ ನಾನು ಒಂದು ಎಕ್ಸ್ಪೆರಿಮೆಂಟಾಗಿ ಪ್ರಯತ್ನ ಮಾಡಬಾರ್ದು ಅಂಥೇಳಿ ತೊಗೊಂಡೆ ಅದನ್ನು. ಒಂದು ದೊಡ್ಡ ಬಕೆಟು, ಸೊ ಆ ಬಕೆಟ್ ಇತ್ತು, ಅದಕ್ಕೆ ಪೂರ್ತಿ ನೀರನ್ನ ತುಂಬಿಸಿ ಈ ಒಂದು ಬೌಲ್ನ, ಏನು ಗ್ಲಾಸ್ ಬೌಲ್ನ, ಅದರೊಳಗಡೆ ಕೆಳಗಡೆ ಬಿಟ್ಟೆ ನಾನು. ಇದನ್ನು ಕೈಯಲ್ಲಿ ತೊಗೊಂಡೋ ಕೆಳಗಡೆಯಲ್ಲಿ ಇಟ್ಟೆ ನಾನು. ಸೊ ಇಟ್ಬಿಟ್ಟು ಕೈ ಎತ್ಕೊಂಡೆ ನಾನು ಅಲ್ಲಿ. ಆ ಏನು ಸ್ವಾಮೀಜಿ ಹೇಳಿದ್ರಲ್ಲ ಅದೇ ಥರನೇ ನನಗೆ ಅನುಭವ ಆಯಿತು. ಆ ಮೀನು ಹೊರಗಡೆ ಬರೋದಕ್ಕೆ ರೆಡಿ ಇಲ್ಲ, ಅದು ಹೊರಗಡೆ ಬಂದರೆ ಬಕೆಟ್ ತುಂಬ ವಿಶಾಲವಾಗಿರುವಂಥ ಜಾಗ ಇದೆ, ಆದರೆ ಅದು ಚಿಕ್ಕದಾಗಿರೋವಂಥ ಬೌಲಲ್ಲೇ ಇತ್ತು, ಹೊರಗಡೆ ಬರೋದಕ್ಕೆ ರೆಡಿನೇ ಇಲ್ಲ ಅದು. ಹೌದಲ್ವಾ, ಹಂಗೆ ಆಗ್ತಿದೆಯಲ್ಲ ಅಂತ ನಾನು ಅಂದ್ಕೊಂಡೆ. ಇದು ಏನಾಗುತ್ತೆ ಅಂದರೆ ಬೇರೆಯವರು ಓದಿದಾಗ ಜಸ್ಟ್ ಒಂದು ಲೆವೆಲಲ್ಲಿ ಅವರು ಯೋಚನೆ ಮಾಡೋವಂಥದ್ದು. ನಾನು ಬೇರೆ ಇನ್ನೇನು ಮಾಡ್ಬೋದು ಅದ್ರ ಮೇಲೆ ಇನ್ನೊಂಚೂರು ಮುಂದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ. ಮೇಲ್ಗಡೆ ಬಕೆಟು, ಮೇಲ್ಗಡೆ ನೀರು ಇರುತ್ತಲ್ಲ ಅಲ್ಲಿ, ಅದಕ್ಕೆ ಫುಡ್ ಹಾಕಿದೆ. ಬಟ್ ಅದು ಫುಡ್ ಕೆಳಗಡೆ ಅಂತ ನೋಡ್ತಾ ಇತ್ತು, ಬಟ್ ಅದು ಹೊರಗೆ ಮೇಲೆ ಬರೋದಕ್ಕೆ ರೆಡಿ ಇಲ್ಲ, ಅದು ಅಲ್ಲೇ ಇತ್ತು. ಮೇಲ್ಗಡೆ ಊಟ ಹಾಕಿದೆ ಆದರೂ ಅದು ಬರೋದಕ್ಕೆ ತಯಾರಿಲ್ಲ. ಸರಿ, ನಾನು ಸುಮಾರು ಹೊತ್ತು ನೋಡಿದೆ ಅಲ್ಲಿ ಬಕೆಟ್ ಒಳಗಡೆ, ಅದನ್ನು ಒಳಗಡೆ ಬಿಟ್ಬಿಟ್ಟು ಬರ್ತಿದ್ದೆ, ಅವಾಗವಾಗ ಹೋಗಿ ಚೆಕ್ ಮಾಡ್ತಿದ್ದೆ, ಮೀನು ಹೊರಗಡೆ ಬರ್ತಿರಲಿಲ್ಲ. ಸರಿ, ನಾನೇನು ಮಾಡಿದೆ, ಈಗ ಮತ್ತೆ ಹೋಗಿ ಆ ಬೌಲ್ನ ಹೊರಗಡೆ ತೆಗೆದು ಆ ಬೌಲಿಂದ ಮೀನನ್ನು ಬಕೆಟ್ ಒಳಗಡೆ ಬಿಟ್ಬಿಟ್ಟು ಈ ಬೌಲ್ನ ಈಚೆ ತೆಗೆದುಬಿಟ್ಟೆ. ಸೊ ಮೀನು ಆರಾಮಾಗಿ ಸುಮಾರು ಹೊತ್ತು ಓಡಾಡೋಕ್ಕೆ ಶುರುವಾಯಿತು. ಸುಮಾರು ಹೊತ್ತು ಗಮನಿಸ್ದೆ, ಸಂತೋಷವಾಗಿ ಓಡಾಡ್ತಿತ್ತು. ಮೇಲೆ ಊಟ ಹಾಕಿತ್ತು, ಊಟನೂ ಬಂದು ತಿಂತಾಯಿತ್ತು. ಸುಮಾರು ಹೊತ್ತು ಬಿಟ್ಟೆ ನಾನು ಹಾಗೆ ಅದನ್ನು. ಏನು ಮಾಡ್ತು, ತನ್ಪಾಡಗದು ಓಡಾಡ್ಕೊಂಡಿತ್ತು. ಸರಿ, ಮತ್ತೆ ಬಂದು ನಾನೇನು ಮಾಡಿದೆ, ಮತ್ತೆ ಆ ಮೀನನ್ನು ತಗೊಂಡು ಇವಾಗ ಹಿಡಿದು ಅದನ್ನು ಒಳಗಡೆ ಹಾಕೋಕೆ ಹೋದರೆ ಅದು ಬರೋದಕ್ಕೆ ರೆಡಿ ಇಲ್ಲ ಬೇಗ, ಯಾಕೆಂದರೆ ಅದಕ್ಕೆ ದೊಡ್ಡ ಪ್ರಪಂಚ ಸಿಕ್ಬಿಟ್ಟಿದೆ. ಮತ್ತೆ ಅದನ್ನು ಒಳಗಡೆ ಹಾಕಿದೆ, ನೀರು ಏನು ಬೌಲ್ ಒಳಗಡೆ ಹಾಕಿ ಮತ್ತೆ ನೀರು ತುಂಬಿಟ್ಟು ಮತ್ತೆ ಕೆಳಗಡೆ ತಿರುಗಾಬಿಟ್ಟೆ. ಸರಿ, ಫಸ್ಟು ಅದು ಒಳಗಡೆ ಹೋದಾಗ ಏನಾಯಿತು, ಒಂಚೂರು ಬರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತು. ಮತ್ತೆ ತಿರ್ಗಾ ಇವಾಗ ಈ ಸಲ ಈಚೆ ಹೊರಗಡೆ ಬಂತು. ಇದು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಮನುಷ್ಯರು ಅಷ್ಟೇ, ಸುಮಾರು ಜನ ಬಾವಿಗಳು ಕಪ್ಪೆ ಥರ ಇರ್ತಾರೆ, ಆಮೇಲೆ ಯಶಸ್ಸು ಸಿಕ್ಕಿಲ್ಲ ಅಂತ ಅವರೇ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು, ಇದೆಲ್ಲ ಮಾಡ್ತಾರೆ, ಅಲ್ಲೇ ತಪ್ಪು ಮಾಡ್ತಾ ಇರೋದು. ಅಂದರೆ ನಿಮಗೆ ಹೊರಗಡೆ ಪ್ರಪಂಚ ಇನ್ನು ಸಮುದ್ರ ಥರ ವಿಶಾಲವಾಗಿ ಸುಮಾರು ಅವಕಾಶಗಳಿದೆ, ಸುಮಾರು ನಿಮಗೆ ಏನು ಆಪರ್ಚುನಿಟೀಸ್ ಇದೆ. ಆದರೆ ಎಷ್ಟೋ ಜನ ಏನು ಮಾಡ್ತಾರೆ, ಓ ಇಲ್ಲ ನನ್ನ ಕೆಪಾಸಿಟಿ ಇಷ್ಟೇ, ನನ್ನ ಕೈಲಿ ಇಷ್ಟ ಮೇಲೆ ಹೋಗೋಕ್ಕಾಗಲ್ಲ, ಅಥವಾ ಈಗ ಬಿಡು ಆರಾಮಾಗಿದ್ದೀವಲ್ಲ ನೆಮ್ಮದಿಯಾಗಿದ್ದೀವಿ ಸಾಕು ಇಷ್ಟೇ ಅಂತ ಅಲ್ಲಿಗೆ ಇದ್ಬಿಡ್ತಾರೆ. ಸೊ ಯಾವಾಗ ನೆಮ್ಮದಿಯಾಗಿರ್ತೀರ ನೀವು ಬೆಳೆಯಲ್ಲ. ನೆಮ್ಮದಿ ಇನ್ ದ ಸೆನ್ಸ್ ಅಂದರೆ ಇಲ್ಲಿ ನಿಮಗೆ ಇನ್ನೊಂಚೂರು ಏನಾದ್ರು ಸಾಧನೆ ಮಾಡಬೇಕನ್ನೋದು ಬರದೇ ಇದ್ದಾಗ ನೀವು ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ, ಯಶಸ್ಸನ್ನು ಗಳಿಸೋದಿಲ್ಲ ಅಲ್ವಾ. ಸೊ ಹಾಗಾಗಿ ಯಶಸ್ಸು ಗಳಿಸ್ಬೇಕು ಅಂತಂದರೆ ನೀವು ನೆಕ್ಸ್ಟ್ ಲೆವೆಲಲ್ಲಿ ರಿಸ್ಕ್ ತೊಗೋಬೇಕು. ಅದಕ್ಕೆ ಡರ್ಕೆ ಆಗೆ ಹಿ ಜೀತ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಲೆವೆಲ್ ರಿಸ್ಕ್ ತೊಗೊಂಡ್ರೇ ಏನಾದ್ರು ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಬರೀ ಬಾವಿ ಕಪ್ಪೆ ಅಷ್ಟರಲ್ಲೇ ಇರ್ತೀರ. ಸಮುದ್ರದ ಕಪ್ಪೆಗಳು ಆಗಬೇಕು ನಾನು ಹೇಳೋದನ್ನು. ಅದಕ್ಕೆ ನೀವೇನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಎಕ್ಸಾಂಪಲ್, ಈಗ ನಾವು ಹೇಳ್ತಿರ್ತೀವಿ ತಮಾಷೆಗೆ ಏನಂದರೆ, ಯಾರು ಮದುವೆ ಆಗಿದ್ದೀರಾ, ಓ ಖುಷಿಯಾಗಿದ್ದೀರಾ ಸರ್, ಓ ಸಂತೋಷವಾಗಿದ್ದೀರಿ, ಸಂತೋಷವಾಗಿದ್ದೀರಾ, ಹ್ಯಾಪಿನಾ ಅಂತಂದು, ಓ ಸಾಪಿ ಸರ್, ಇನ್ನೂ ಚೆನ್ನಾಗಿರೋ ಹೆಂಡತಿ ಸಿಕ್ಕಿದ್ರೆ ಚೆನ್ನಾಗಿರೋದು. ಸೊ ಮದುವೆ ಆಗಿದ್ದಾರೆ, ಹೆಂಡತಿ ಇದ್ದಾರೆ, ಇನ್ನೂ ಚೆನ್ನಾಗಿರೋ ಹೆಂಡತಿ ಸಿಕ್ಕಿದ್ರೆ ಅಂತಿರ್ತಾರೆ. ಅದಕ್ಕೆ ಇನ್ನೊಂದು ಮಕ್ಕಳಿಗೆ ನಾವು ಕೇಳಿದಾಗ ಎಷ್ಟು ಬಂತು ಮಾರ್ಕ್ಸು ಅಂತಂದಾಗ, 100ಕ್ಕೆ ಎಷ್ಟಪ್ಪ ಬಂತು ಸರ್, 100ಕ್ಕೆ 98 ಬಂತು. ಖುಷಿನಾ, ಆ ಖುಷಿ ಸರ್, ಓಕೆ ಹ್ಯಾಪಿಯಾಗಿದೆಯಾ ಸರ್, ಇನ್ನೊಂದು ಚೂರು 99 100 ಬಂದಿದ್ರೆ ಇನ್ನೂ ಖುಷಿಯಾಗಿರ್ತದೆ. ಸೊ ಅಂದರೆ ಏನಂದರೆ, ಖುಷಿನಾ ಓಕೆ, ಬಟ್ ಇನ್ನೂ ಏನಂದರೆ ಇನ್ನೊಂಚೂರು ಸಿಕ್ಕಿದ್ರೆ ಖುಷಿ, ಇನ್ನೊಂಚೂರು ಬೇಕಾಗಿತ್ತು ಅನ್ನೋ ಥರ ಅಲ್ಲಿ ಅನಿಸುತ್ತೆ. ಹಾಗೆ ನಿಮಗೆ ಜೀವನದಲ್ಲಿ ಯಾವಾಗಲೂ ಹಂಗೆ ಅನ್ನಿಸ್ಬೇಕು. ಈಗ ತೃಪ್ತಿ ಆಗಿಬಿಟ್ರೆ ನಾವು ಬೆಳವಣಿಗೆ ಆಗೋದಿಲ್ಲ ನಮ್ಮ ಜೀವನದಲ್ಲಿ. ಓ ಸಾಕಪ್ಪ ಅಂತಂದರೆ ನಾವು ಬೆಳೆಯೋದಿಲ್ಲ, ಇಂಪ್ರೂವ್ ಆಗೋದಿಲ್ಲ. ಅಂದರೆ ಎಷ್ಟೋ ಜನ ಈಗ ಅಂದರೆ, ನಾನು ಇಲ್ಲಿ ಹೇಳ್ಬೇಕಾರೆ ಸರ್ ನೀವೇನು ಆಧ್ಯಾತ್ಮದ ಬಗ್ಗೆ ಮಾತಾಡ್ಬೇಕಾರೆ ತೃಪ್ತಿ ಆಗಬಾರ್ದು ನೀವು ಅಂತ, ಅಥವಾ ನೆಮ್ಮದಿಯಾಗಿ ಇರಬಾರ್ದು ಅಂತ ಅನ್ನೋ ಥರ ನೀವು ಅಂದ್ಕೊಂಡಿದ್ದೀರ. ಹಂಗಲ್ಲ, ಅಂದರೆ ನೀವು ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಸಾಕು ನನಗೆ ಅಂತ ಬಿಟ್ಟರೆ ಮಾರ್ಕೆಟಲ್ಲಿ ಬೇರೆಯವರು ಕೆಟ್ಟವರಲ್ಲಿ ದುಡ್ಡನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಒಳ್ಳೆಯವರು ನೀವು ಆಗಿದ್ದೀರಾ ಅಂದರೆ ಹೆಚ್ಚಿನ ದುಡೀರಿ, ನೀವು ಶಕ್ತಿ ಇರೋವರೆಗೂ ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ. ಸೊ ಕೆಲಸ ಮಾಡ್ತಾನೇ ಇರಿ, ವಯಸ್ಸಾಯಿತು ಅಂತ ನಾವು ಬಿಡಬೇಕು ಅಂತಲ್ಲ, ನೀವು ಎಂಗೇಜ್ ಆಗಿರಬೇಕು. ಎಷ್ಟು ಎಂಗೇಜ್ ಆಗಿರ್ತೀರೋ, ಯಂಗ್ ಏಜ್, ಎಷ್ಟು ಎಂಗೇಜ್ ಆಗಿರ್ತೀರೋ ಅಷ್ಟು ಯಂಗ್ ಏಜ್ ಆಗಿರ್ತೀರ. ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳಿ, ಕಾಯಕನೇ ಮಾಡಬೇಕು ಅಂತಲ್ಲ, ಅನ್ನು ದುಡಿಲೇಬೇಕು ಅಂತಂದರೆ ಹೋಗಿ ಕೆಲಸ ಮಾಡೋದು ಬೇರೆ. ಬಟ್ ನೀವು ಏನು ಸಮಾಜಕ್ಕೋಸ್ಕರ ಒಂದು ದುಡಿಯೋದು, ಏನೋ ನಿಮ್ಮ ಏರಿಯಾದಲ್ಲಿರ್ಬೋದು, ಯಾವುದೋ ಒಂದು ರಾಜ್ಯಕ್ಕೋಸ್ಕರ ನಿಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ, ನಿಮ್ಮ ಶಕ್ತಿ ಅನುಸಾರ
ಎಲ್ಲನೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಯಾವುದು ನಮ್ಮ ಶಕ್ತಿ ಅನುಸಾರ ನಾವು ಮಾಡೋಕ್ಕಾಗತ್ತೋ ಅದನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥ ಆಗ್ತಿದೆಯಾ ಬಂಧುಗಳೇ? ಸೊ ಹಾಗಾಗಿ ನೀವು ಯಾವಾಗ ಆ ಥರ ಪ್ರಯತ್ನಗಳು ಮಾಡ್ತಿರೋ ಯಶಸ್ಸು ಅನ್ನೋದು ನಿಮ್ಮನ್ನು ಹುಡ್ಕೊಂಬರ್ತಿರ್ತದೆ. ಈಗ ನಾವು ಅಷ್ಟೇ ಸಮಾಜ ಸೇವೆಯನ್ನು ಮಾಡ್ತಿರ್ತೀವಿ. ಲಯನ್ಸ್ ಕ್ಲಬ್ಬಲ್ಲಿ ನಾವು ಹೋಗಿ ವೀಕೆಂಡ್ ವಿತ್ ಸೀನಿಯರ್ ಸಿಟಿಸನ್ ಅಂತೇಳಿ ಅವ್ರ ಜೊತೆ ಎಲ್ಲ ಕಳೀತಾ ಇರ್ತೀವಿ. ಅಲ್ಲಿ ಹೋದಾಗ ಒಂದು ತೃಪ್ತಿ ಖುಷಿ ಅನ್ನೋದು ಸಿಗ್ತದೆ ನಮಗೆ. ಅನಾಥಾಶ್ರಮಕ್ಕೆ ಹೋಗ್ತೀವಿ ನಾವು, ಮಂತ್ ಎಂಡ್ ವಿತ್ ಜೂನಿಯರ್ಸ್ ಅಂತ, ನಮ್ಮದು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಕಿಂಗ್ಸ್ ಅಂತ ಇದೆ. ಸೊ ನಾವೇನು ಮಾಡ್ತೀವಿ, ಈ ಥರ ವಿನೂತನವಾಗಿರೋಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅಲ್ಲೆಲ್ಲ ಹೋಗಿ ಅವ್ರ ಜೊತೆ ಕಳೀತೀವಿ. ಅದೊಂದು ನಮಗೆ ಖುಷಿ ಕೊಡ್ತದೆ, ಅನುಭವಗಳು ನಮಗೆ. ಯಾಕಂದರೆ ಅಲ್ಲಿ ಹೋದಾಗ ಕೋಟಿಗಟ್ಟಲೆ ದುಡ್ಡಿರೋವಂಥವರು ಇದ್ದಾರೆ ಎಲ್ಲಿ ವೃದ್ಧಾಶ್ರಮದಲ್ಲಿ, ಬಟ್ ಅವ್ರಿಗೆ ಮಕ್ಕಳು ಯಾರು ಕೇಳೋ ಅಂಥವ್ರಿಲ್ಲ. ಸೊ ಹಾಗಾಗಿ ದುಡ್ಡೇ ಮುಖ್ಯನೂ ಅಲ್ಲ ಇಲ್ಲಿ ನಮಗೆ ಜೀವನದಲ್ಲಿ. ಸೊ ಸಂತೋಷನೂ ಮುಖ್ಯ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಶಸ್ಸು ಗಳಿಸಬೇಕು ಅಂದರೆ ಬರೀ ದುಡ್ಡು ಮಾಡಿಬಿಟ್ಟು ಆಮೇಲೆ ನಿಮ್ಮ ಆರೋಗ್ಯ ಎಲ್ಲ ಹಾಳಾದರೆ ಏನು ಬಂತು ಪ್ರಯೋಜನ? ಹಾಗಾಗಿ ಎಲ್ಲನೂ ನಾವು ಬ್ಯಾಲೆನ್ಸಿಂಗ್ ಮಾಡಬೇಕು ಜೀವನದಲ್ಲಿ. ಬರೀ ದುಡ್ಡು ಇಂದನಿಂದ ಇವತ್ತು ಎಷ್ಟೋ ಜನ ಹೋಗಿದ್ದಾರೆ, ಅಲ್ಲಿ ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು. ಹಾಗಾಗಿ ದಯವಿಟ್ಟು, ದುಡ್ಡು ನಮಗೆ ಬೇಕು, ಅದೇ ಪೂರ್ತಿ ನಮಗಲ್ಲ. ಹಾಗಾಗಿ ಎಷ್ಟೋ ಜನ ಅಂದ್ಕೊಳ್ತಿರ್ತಾರೆ ಏನಪ್ಪ ಅಂದರೆ ಯಶಸ್ಸು ಏನಪ್ಪ ನಿನ್ನ ಗೋಲು ಅಂತ ನಾವು ಕೇಳಿದಾಗ, ಏ ಸರ್ ನಾನು ಕಾರ್ ತೊಗೋಬೇಕು, ನಾನು ಬಂಗ್ಲೆ ತಗೋಬೇಕು, ಆಮೇಲೆ ಸುಮಾರು ಅವ್ರದ್ದೆಲ್ಲ ಹೇಳ್ತಾರೆ ನಿಮ್ಮ ಗುರಿಗಳೇನು ಅಂದಾಗ. ಸಿ ಅದೆಲ್ಲ ತಪ್ಪು ಅಂತ ನಾವು ಹೇಳಲ್ಲ, ಬೇಕು ನಮಗೆ. ಬಟ್ ಇನ್ನೂ ನಾವು ಮುಂದಿನ ಹಂತಕ್ಕೆ ನಾವು ಯೋಚನೆ ಯಾವ ಥರ ಇರಬೇಕು ಅಂತಂದರೆ, ಈಗ ಎಕ್ಸಾಂಪಲ್ಲು ನಾನು ಅದಕ್ಕೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಏನಾದ್ರು ಒಂದು ಹೊಸ ಬಟ್ಟೆ ತೊಗೊಂಡಾಗ, ಅದನ್ನು ತೊಗೊಂಡಾಗ ನೋಡಿ ಏನಾಗುತ್ತೆ ಅಂದರೆ, ಅವತ್ತೊಂದಿನ ಹಾಕ್ಕೊಂಡಾಗ ಫುಲ್ಲು ಖುಷಿಯಾಗಿರ್ತೀರ, ಏ ಐರನ್ನು ಕ್ಲೀನಾಗಿರಬೇಕು ನೋಡ್ಕೊತೀರ, ಮೈಂಟೈನ್ ಮಾಡ್ತೀರ. ಅದೇ ಆ ಡ್ರೆಸ್ ಸುಮಾರು ಸಲ ಹಾಕ್ಕೊತಾ ಹೋದ್ಮೇಲೆ ಅದ್ರ ಇಂಟ್ರೆಸ್ಟ್ ನಿಮ್ಗೆ ಕಡಿಮೆ ಆಗಿಬಿಡುತ್ತೆ. ಅಂದರೆ ಒಂದು ಡ್ರೆಸ್ಸಿಂದ ಸಿಗೋವಂಥ ಆನಂದ ಕ್ಷಣಿಕ, ಸ್ವಲ್ಪ ಹೊತ್ತಿರುತ್ತೆ, ಒಂದು ದಿನ, ಆಮೇಲೆ ಮತ್ತೆ ಹೊಟ್ಟೋಯ್ತು. ಇನ್ನೂ ಕ್ಷಣಿಕ ಏನಂದರೆ, ಕೆಲವೊಬ್ರು ಏನು ಇಷ್ಟ ಆಗಿರೋದು ಬೇಕು ಅಂದ್ಕೊಂಡಿರ್ತಾರೆ, ತಿಂಡಿ ಸ್ವೀಟು, ಆಯ್ತಪ್ಪ ಅವ್ರಿಗೆ ಇಷ್ಟ ಆಗಿರೋದು ಸಿಕ್ಬಿಡ್ತು, ಓಕೆ ತಿಂತಾರೆ, ಒಂದು ತಿಂತಾರೆ, ಎರಡು ತಿಂತಾರೆ, ಮೂರು ತಿಂತಾರೆ, ನಾಲ್ಕನೇ ತಿನ್ನುವಷ್ಟೊತ್ತಿಗೆ ಇಂಟ್ರೆಸ್ಟು ಮತ್ತೆ ಕಡಿಮೆ ಆಗೋಗ್ಬಿಡ್ತದೆ. ಅಂದರೆ ಆ ಸ್ವೀಟಿಂದ ಅಥವಾ ಏನೋ ತಿನ್ನೋದ್ರಿಂದ ಹೊರಗಡೆಯಿಂದ ಸಿಗೋವಂಥ ಆನಂದ ಒಂದು ಗಂಟೆಗಟ್ಟಲೆ ಅಷ್ಟೇ, ಆಮೇಲೆ ಅದ್ರದ್ದು ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು. ಇಲ್ಲಿ ಬಟ್ಟೆಯಿಂದ ಹಾಕ್ಕೊಂಡಾಗ ಒಂದು ದಿನ ಎರಡು ದಿನ, ಮತ್ತೆ ಅದ್ರ ಇಂಟ್ರೆಸ್ಟು ಕಡಿಮೆ ಆಗೋಯ್ತು. ಅದೇ ಥರನೇ ಇನ್ನು ಕೆಲವೊಬ್ರು ಈಗ ಬೈಕೋ ಕಾರ್ ತೊಗೊಂಡಿರ್ತಾರೆ, ಸುಮಾರು ತಿಂಗಳಾದರೂ ಅದು ಕವರೇ ಚೇಂಜ್ ಮಾಡಿರಲ್ಲ, ಅದನ್ನು ಎಷ್ಟು ದಿನ ಆದರೂ ಹಂಗೇನೇ ಇರುತ್ತೆ ಅದು. ಅಂದರೆ ಅದು ಒಂದು ಸ್ಕ್ರ್ಯಾಚ್ ಆಗ್ದಂಗು ನೋಡ್ಕೊತಿರ್ತಾರೆ, ಅಷ್ಟೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರ್ತಾರೆ. ಒಂದು ಎರಡು ತಿಂಗಳು, ಮೂರು ತಿಂಗಳು, ಐದು ತಿಂಗಳು, ಆಮೇಲೆ ಹತ್ತು ತಿಂಗಳು, ಒಂದು ವರ್ಷ ಆದಮೇಲೆ ಅದ್ರ ಇಂಟ್ರೆಸ್ಟ್ ಹೋಗ್ತಾ ಹೋಗ್ತಾ ಮತ್ತೆ ಅಲ್ಲಿ ಕಡಿಮೆ ಆಗೋಯ್ತು. ಅಂದರೆ ಅದನ್ನು ನೋಡ್ಕೊಳೋ ಅಂತ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು. ಇನ್ನು ಕೆಲವೊಬ್ರು ಮನೆ ಕಟ್ಟಿಸ್ತಾರೆ, ಸೊ ಮನೆ ಕಟ್ಟಿಸ್ದಾಗ ಏ ಎಷ್ಟು ಅದನ್ನು ನೋಡ್ಕೊತಾರೆ ಅಂತಂದರೆ, ಒಂದು ವರ್ಷ ಅದು ಒಂದು ಸ್ಕ್ರ್ಯಾಚ್ ಬೀಳ್ದಂಗೆ ಅಷ್ಟು ಕೇರ್ ತೊಗೊಂಡು ನೋಡ್ತಿರ್ತಾರೆ. ಅದೇ ಒಂದು 4-5 ವರ್ಷ ಆದಮೇಲೆ ಗೀಟ್ ಹೊಡೆದ್ರು ಅಲ್ಲಿ ತಲೆ ಕೆಡ್ಸ್ಕೊಳಲ್ಲ. ಅಂದರೆ ಒಂದು 2 ವರ್ಷ ಆದಮೇಲೆ ಅದ್ರ ಇಂಟ್ರೆಸ್ಟ್ ಕಡಿಮೆ ಆಯಿತು. ನೋಡಿ, ಏನೋ ಒಂದು ಸ್ವೀಟ್ ತಿಂದಾಗ ಸಿಗುತ್ತೆ ಖುಷಿ, ಒಂದು ಗಂಟೆ 2 ಗಂಟೆ, ಆಮೇಲೆ ಮತ್ತೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಬಟ್ಟೆ ಹಾಕ್ಕೊಂಡಾಗ ಆನಂದ ಸಂತೋಷ ಆಯಿತು, ಅಂದರೆ ಸ್ವೀಟ್ ಆನಂದ ಗಂಟೆಗಳಿಗಷ್ಟೇ ಇರುತ್ತೆ. ಡ್ರೆಸ್ಸಿಂದ ಸಿಗೋವಂಥ ಆನಂದ ಒಂದು ದಿನ ಎರಡು ದಿನ, ಅರ್ಥ ಆಗ್ತಿದೆಯಾ? ಅದೇ ಥರ ಬೈಕು ಕಾರು ತೊಗೊಂಡ್ರೆ ಅದರಿಂದ ಅಂತ ಸಿಗೋವಂಥ ಆನಂದ, ಬೈಕ್ ಆನಂದ ಕಾರ್ ಆನಂದ ಒಂದು ತಿಂಗಳುಗಟ್ಟಲೆ ಇತ್ತು. ಮನೆ ಕಟ್ಸಿದ್ರಿ, ಒಂದು ವರ್ಷ, 2 ವರ್ಷ, 3 ವರ್ಷ, ಮತ್ತೆ ಅದರಲ್ಲಿ ಇಂಟ್ರೆಸ್ಟು ಕಡಿಮೆ ಆಗೋಯಿತು. ಅಂದರೆ ಇದು ಮನೆಯಿಂದ ಕಟ್ಸಿರೋಂಥ ಸಿಗೋವಂಥ ಆನಂದ ವರ್ಷ, ಒಂದೆರಡು ವರ್ಷ. ಅಂದರೆ ಇವಕ್ಕೆಲ್ಲ ಲಿಮಿಟ್ಸ್ ಇದೆ, ದೆರ್ ಈಸ್ ಅ ಲಿಮಿಟ್. ಬಟ್ ಆದರೆ ಅದನ್ನೆಲ್ಲ ಮೀರಿದಂಥ ಒಂದು ದೊಡ್ಡ ಗೋಲು ನಾವು ಜೀವನದಲ್ಲಿ ಏನಪ್ಪ ಅಂದರೆ, ನಿಮ್ಮನ್ನು ಜನ ನೆನೆಸ್ಕೋಬೇಕು, ಭೂಮಿ ಮೇಲೆ ಇರಲಿ ಇಲ್ಲದೇ ಇರಲಿ, ಇದ್ರಪ್ಪ ಇಂಥವ್ರು ದೇವ್ರಂಥ ಮನುಷ್ಯರು ಅಂತ ಆ ಥರ ನೆನೆಸ್ಕೊಳೋ ಅಂಥ ಕೆಲಸನ ನೀವು ಮಾಡಬೇಕು. ಆವಾಗ ಅದು ಜೀವನದಲ್ಲಿ ಅಲ್ಟಿಮೇಟ್ ಗೋಲ್. ಅದಕ್ಕೆ ನಾವು ಏನಾಗುತ್ತೆ ಪ್ರಯತ್ನವನ್ನು ಮಾಡಬೇಕು. ಅಲ್ಟಿಮೇಟ್ ಗೋಲ್ ಅಂದರೆ ಜನ ನಿಮ್ಮನ್ನು ನೆನೆಸ್ಕೋಬೇಕು, ಭೂಮಿ ಮೇಲೆ ಇರಲಿ ಇಲ್ಲದೇ ಇರಲಿ, ದೇವ್ರಂಥ ಮನುಷ್ಯರು. ಅದು ಯಾವಾಗುತ್ತೆ? ನಾವು ಒಂದು ಒಳ್ಳೆ ಪುಣ್ಯದ ಕೆಲಸಗಳನ್ನು ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ ಅವೆಲ್ಲ ಸಾಧ್ಯ. ಸೊ ಇವು ಏನು ನಿಮಗೆ ಡ್ರೆಸ್ಸಿಂದ ಸಿಗೋದು ಅವೆಲ್ಲ ಓಕೆ, ಅದಕ್ಕೆ ನಾವು ಹೇಳ್ತಿರ್ತೀವಿ ಟೀಚರ್ ಪ್ರೊಫೆಷನಲ್ ಇರೋರಿಗೆ, ಎಷ್ಟೋ ಜನ ಬೆನ್ಸ್ ಕಾರಲ್ಲಿ ಓಡಾಡ್ತಿರ್ತಾರೆ. ಸೊ ಬೆನ್ಸ್ ಕಾರಲ್ಲಿ ಓಡಾಡ್ತಿದ್ರು ಎಲ್ಲರೂ ಅವ್ರಿಗೆ ಸಲ್ಯೂಟ್ ಹೊಡೆಯಲ್ಲ, ಬಟ್ ಅದೇ ಒಬ್ಬ ಟೀಚರು ನಡ್ಕೊಂಡು ಹೋಗ್ತಿದ್ರೆ ಆ ಬೆನ್ಸ್ ಕಾರ್ ಒಂದು ಬಂದ್ಬಿಟ್ಟು ಸಲ್ಯೂಟ್ ಹೊಡಿತಾನೆ. ಅದು ಏನಪ್ಪ ಅಂತಂದರೆ ಜ್ಞಾನದ ಮಹತ್ವ. ಹಾಗಾಗಿ ನಾನು ನಿಮಗೆಲ್ಲ ಕೇಳ್ಕೊಳೋದೇನು ಅಂದರೆ, ಆ ಜ್ಞಾನಕ್ಕೆ ತುಂಬಾ ಮಹತ್ವ ಕೊಡಿ. ಯಾರು ಜ್ಞಾನಕ್ಕೆ ಮಹತ್ವ ಕೊಡ್ತಾರೋ ಅದು ಅವ್ರನ್ನ ಜೀವನದಲ್ಲಿ ಖಂಡಿತ ಬೆಳೆಸುತ್ತೆ. ಜ್ಞಾನದ ಹಸಿವಿರಬೇಕು ನಿಮಗೆ, ತಿಳ್ಕೋಬೇಕು ಕಲಿಬೇಕು ಅನ್ನೋ ಒಂದು ಹಸಿವಿರಬೇಕು. ಯಾರಿಗೆ ಜ್ಞಾನದ ಹಸಿವಿರ್ತದೋ ಅವ್ರ ಜೀವನದಲ್ಲಿ ಖಂಡಿತ ಬೆಳೆದೇ ಬೆಳೀತಾರೆ. ನಾವು ಸುಮಾರು ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀವಿ, ದೂರ ದೂರ ಚೆನ್ನೈಗೆಲ್ಲ ಹೋಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತೀವಿ. ಸೊ ಅಲ್ಲಿ ನಾವು ಗಂಟೆಗೆ 2,000 3,000 ಈ ಥರ ಎಲ್ಲ ಕೊಟ್ಟು ಹೋಗ್ತೀವಿ. ನಾವು ಏನಾದರೂ ದುಡ್ಡಿಗೆ ಅಲ್ಲಿ ನೋಡಲ್ಲ, ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ.
ಹಾಗಾಗಿ ನಿಮ್ಗಳಿಗೂ ಸಹ ಜ್ಞಾನಕ್ಕೆ ಅವಕಾಶ ಎಲ್ಲೆಲ್ಲಿ ಮಾಡೋಕ್ಕಾಗುತ್ತೆ, ನಾ ಈ ಒಂದು ವಾಹಿನಿ ಮುಖಾಂತರ ತಮ್ಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾರೇ ಒಬ್ಬರು ಒಳ್ಳೆಯವರಿದ್ದಾಗ ನಿಮಗೆ ಸಿಕ್ಕಿದಾಗ ಅವ್ರನ್ನ ಕರ್ಕೊಂಬಂದು ಹಂಚುವಂಥ ಅವಕಾಶ ಮಾಡಿಕೊಡಿ ಜ್ಞಾನನ. ನಿಮ್ಗೆ ಹೇಳೋಕ್ಕಾಯ್ತಾ ಸಂತೋಷ, ನೀವೇ ಮಾಡಿ. ನಿಮ್ಗೆ ಮಾಡೋಕ್ಕಾಗದೇ ಇದ್ದಾಗ ಪರಿಣಿತರನ್ನ ಕರೆಸಿ, ನಮ್ಮಂಥವ್ರನ್ನ ನೀವು ಕರೆಸಿದ್ರೆ ನಾವು ಎಲ್ಲ ಕಡೆ ಬಂದು ಮಾತಾಡೋದಕ್ಕೆ ರೆಡಿ ಇದ್ದೀವಿ. ನಾವೇ ಅಂತಲ್ಲ, ಬಸವ ಟಿ ವಿನಲ್ಲಿ ಬರ್ತಾರೆ, ಸುಮಾರು ಬರ್ತಾರೆ, ಅಂಥವ್ರನ್ನೆಲ್ಲ ನೀವು ನಿಮ್ಮ ಜಾಗಗಳಲ್ಲಿ ಕರೆಸ್ಬಿಟ್ಟು ಮಾತಾಡಿಸ್ಬೇಕು. ಆವಾಗ ನಿಮ್ಮಿಂದ 10 ಜನಕ್ಕೆ ಒಳ್ಳೆ ಜ್ಞಾನ ಸಿಗುತ್ತೆ. ಆದರೆ ಉದ್ದೇಶ ಒಳ್ಳೆಯದಾಗಿರ್ಬೇಕು. ಅಯ್ಯೋ ನಾನು ಕರೆಸಿದ್ದಕ್ಕೆ ಸಿಕ್ತು, ತಪ್ಪು ಹೋಯ್ತು, ನೀವು ಮಾಡಿದ್ದೆಲ್ಲ ಫಲ ಹಾಳಾಗೋಯ್ತು. ಉದ್ದೇಶ ಏನಂದರೆ ನನಗೆ ಒಬ್ಬರು ಗೊತ್ತಿದೆಯಪ್ಪ, ನೀವು ಜಸ್ಟ್ ಏನಪ್ಪ ಅಂದರೆ ಅಲ್ಲಿ ಕನೆಕ್ಷನ್ ಒಂದೇನಪ್ಪ ಅಂದರೆ ಇವರದ ಅಲ್ಲಿ ಟೂಲ್ ಅಷ್ಟೇನೇ. ನಿಮ್ಮ ಮುಖಾಂತರ ಅವ್ರಿಗೆ ಸಿಕ್ಕಿದೆ. ಈಗ ನನ್ನ ಮುಖಾಂತರ ನಿಮಗೆ ಸಿಗ್ತಿದೆ. ಯಾವುದು ಈ ಬಸವ ಟಿ ವಿ ಮುಖಾಂತರ ನನ್ನ ಮುಖಾಂತರ ನಿಮ್ಗೆ ಸಿಗ್ತಿದೆ. ನಾನೊಂದು ಏನಪ್ಪ ಅಂತಂದರೆ ಜಸ್ಟ್ ಒಂದು ಟೂಲ್, ಇನ್ಸ್ಟ್ರೂಮೆಂಟ್ ಅಷ್ಟೇ. ನನ್ನಲ್ಲಿರೋ ಜ್ಞಾನನ ಹಂಚ್ಕೊತಾ ಇದ್ದೀನಿ ಈ ಚಾನಲ್ ಮುಖಾಂತರ. ಹಾಗಾಗಿ ನಿಮ್ಗಳಿಗೆ ಆ ಥರ ಅವಕಾಶಗಳು ಕೊಟ್ಟಾಗ ಇವತ್ತಿನ ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲ ಕೇಳ್ತಿರುವಂಥ ಶರಣ ಬಂಧುಗಳೇ, ನಿಮ್ಮಲ್ಲಿ ಒಂದು ವಿನಂತಿ ಇದು, ದಯವಿಟ್ಟು ಜನಗಳನ್ನು ಆದಷ್ಟು ಇಂಥ ಒಂದೊಂದು ಸತ್ಸಂಗದಲ್ಲಿ ಸೇರಿಸ್ತಾ ಇರಿ. ನಾವು ಅದಕ್ಕೋಸ್ಕರನೇ ತುಂಬ ಕಾರ್ಯಕ್ರಮಗಳನ್ನು ಹಮ್ಕೊತೀವಿ. ನಾವು ಬೆಂಗಳೂರಲ್ಲಿದ್ದರೂ ಸಹ ಇವತ್ತು ಸುಮಾರು ಜನ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಮ್ಮದು ನಾಗರಬಾವಿ ಬಸವ ಬಳಗ ಅಂತಿದೆ, ಪ್ರತಿ ತಿಂಗಳು ಜ್ಞಾನಜ್ಯೋತಿ ಉಪನ್ಯಾಸ ಮಾಲೆ ಅಂತ ನಾವು ಮಾಡ್ತೀವಿ. ಅಲ್ಲಿ ಒಳ್ಳೊಳ್ಳೆ ಏನು ದೊಡ್ಡ ದೊಡ್ಡ ರಿಸೋರ್ಸ್ ಪರ್ಸನ್ನ ಕರೆಸ್ತೀವಿ. ಅಲ್ಲೆಲ್ಲ ಒಳ್ಳೆಯ ವಿಷಯಗಳನ್ನು ನಾವು ತಿಳ್ಕೊತೀವಿ. ಯಾವೆಲ್ಲ ನಮ್ಮ ಜೀವನದಲ್ಲಿ ಯಶಸ್ಸಿಗೆ ಕಾರಣಗಳು, ಯಾವ ಒಳ್ಳೆ ಜ್ಞಾನ ಇವತ್ತು ನಾನಿವತ್ತು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತಂದರೆ, ನಾನು ಇವತ್ತು ಎಷ್ಟೋ ಜನ ಕರ್ನಾಟಕದಾದ್ಯಂತ ನನ್ನ ಕರೀತಾರೆ. ಸುಮಾರು ಕಡೆ ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಕರೀತಾರೆ. ಯಾಕೆ ಅಂದರೆ ನನ್ನಲ್ಲಿ ಆ ಜ್ಞಾನ ಇರೋದಕ್ಕೆ. ಆ ಜ್ಞಾನ ಎಲ್ಲಿಂದ ಬಂತು? ಈ ಥರ 10 ಜನಗಳಿಂದ, ಗುರುಗಳಿಂದ ಕೇಳಿ, ರಿಸೋರ್ಸ್ ಪರ್ಸನಿಂದ ಕೇಳಿ, ಬುಕ್ಕಿಂದ ಓದಿ, ಇವೆಲ್ಲ ನಂಗೆ ಸಿಕ್ಕಿದ್ದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊಳಕ್ಕಾಗ್ತಿದೆ. ಸೊ ನಿಮ್ಮಲ್ಲೂ ಆ ಶಕ್ತಿ ಇದೆ. ಸೊ ಹಾಗಾಗಿ ಜನಗಳನ್ನ ಹೆಚ್ಚು ಕರೆಸಿ. ಈಗ ನಾವು ಅದೇ ರೀತಿಯಲ್ಲಿ ಪ್ರತಿ ತಿಂಗಳು ಜ್ಞಾನದಾಸೋಹ ಅಂತ ಮಾಡ್ತೀವಿ ಬಸವೇಶ್ವರ ನಗರದಲ್ಲಿ. ಸೊ ಅಲ್ಲೂ ಜನಗಳು ಸೇರ್ತಾರೆ. ಆರೋಗ್ಯ, ಆಧ್ಯಾತ್ಮ, ಒಳ್ಳೊಳ್ಳೆ ವಿಷಯಗಳನ್ನು ನಾವಲ್ಲಿ ಸುಮಾರು ಏನು ಬಲ್ಲ ಮೂಲಗಳ ಪ್ರಕಾರ ಯಾರ್ಯಾರು ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಇರ್ತಾರೆ ಅಂಥವ್ರನ್ನೆಲ್ಲ ಕರೆಸಿ ಅಲ್ಲಿ ನಾವು ಒಳ್ಳೆ ವಿಷಯಗಳನ್ನು ಹಂಚ್ತೀವಿ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಯ್ತು, ಒಂದು ಸ್ವಸ್ಥ ಸಮಾಜವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಇವತ್ತು. ಹಾಗಾಗಿ ನಿಮಗೂ ಸಹ ನೋಡ್ತಿರೋಂಥ ಎಲ್ಲ ಶರಣ ಬಂಧುಗಳಿಗೂ ನಿಮಗೂ ನಾನು ಹೇಳೋ ಇಷ್ಟಪಡೋದು, ನಿಮ್ಮಲ್ಲೂ ಆ ಜವಾಬ್ದಾರಿ ಇದೆ, ಆ ನಾಗರಿಕ ಪ್ರಜ್ಞೆ. ಇವತ್ತು ಏನಾಗ್ತಿದೆ, ಮೌಲ್ಯಗಳ ಅಧಂಪತನ ಆಗಿಬಿಟ್ಟಿದೆ. ಇವತ್ತು ಆ ಮೌಲ್ಯಗಳ ಅಧಂಪತನ ಆಗಿರೋದ್ರಿಂದ ಇವತ್ತು ಹೆಚ್ಚು ಹೆಚ್ಚು ಗುರುಗಳ ಒಂದು ಮಾರ್ಗದರ್ಶನ ನಮಗೆ ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಅದಕ್ಕೆ ನೀವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಜನಗಳನ್ನು ಸೇರಿಸಿ ಪ್ರಯತ್ನ ಮಾಡಿ. ಎಲ್ಲ ಏನು ಮಾಡ್ತಾರೆ ಅಂದರೆ, ಸಾರ್ ಬರೋದಿಲ್ಲ ಒಳ್ಳೆಯದಕ್ಕೆ, ಯಾರು ಎಷ್ಟೇ ಕರೆದ್ರು ಅವ್ರು ಬರೋದಿಲ್ಲ, ಜನಗಳನ್ನು ಸೇರಿಸೋದು ಕಷ್ಟ ಅಂತ ಅಂದ್ಕೊಂಡಿದ್ದಾರೆ. ನಾನು ಅದೇ ಹೇಳಿದ್ನಲ್ಲ, ನೀವು ಪ್ರಯತ್ನ ನಿರಂತರವಾಗಿ ನಡೆದ್ರೆ ಖಂಡಿತ ಆಗುತ್ತೆ. ಮೊದಲಿಗೆ 5 ಬರ್ತಾರೆ, ನೀವು ಒಳ್ಳೆಯದನ್ನು ಕೊಡ್ತಾ ಹೋಗಿ 5 50 ಜನ ಆಗ್ತಾರೆ, ಇನ್ನೂ ಹೆಚ್ಚು ಜನ ಆಗ್ತಾ ಬೆಳೀತಾ ಹೋಗ್ತಾರೆ. ಬಟ್ ನೀವು ಅದಕ್ಕೆ ಎಷ್ಟು ಕಾಳಜಿ ತೊಗೊಂಡು ಮಾಡ್ತೀರಾ? ಈಗ ನೋಡಿ, ಬಸವ ಟಿ ವಿ ಸಂಸ್ಕಾರದ ಬಗ್ಗೆ ನಮ್ಮಂಥವ್ರನ್ನೆಲ್ಲ ಕರೆಸಿ ಒಳ್ಳೆಯದನ್ನು ಮಾತಾಡ್ತಿದ್ದಾರೆ. ಈಗ ಬೇರೆ ಚಾನಲಲ್ಲಿ ಇಂಥದ್ರದ್ದು ಅವಶ್ಯಕತೆ ಇದೆ, ಬಟ್ ಆ ಚಾನಲ್ಗಳು ಇದನ್ನು ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಅವರು ಬೇಡದಿರೋದನ್ನೇ ತುಂಬಾ ಹೈಲೈಟ್ ಮಾಡ್ತಿದ್ದಾರೆ. ಬಟ್ ಈ ಥರದ್ದು ಇವತ್ತಿನ ಜೀವನಕ್ಕೆ ತುಂಬಾ ಅವಶ್ಯಕತೆ ಇದೆ, ಮಕ್ಕಳುಗಳಿಗೆ, ಹಿರಿಯರಿಂದ ಎಲ್ಲರಿಗೂ ಬೇಕಾಗಿದೆ. ಸೊ ನಾವು ಯಶಸ್ವಿ ಆಗಬೇಕು ಅಂದರೆ ಇಂಥ ಒಳ್ಳೆಯ ವಿಷಯಗಳು ಕೇಳಬೇಕು ನಾವು. ಇವತ್ತು ನಾನು ಸಮಾಜದಲ್ಲಿ ಒಂದು ಆ್ಯಸ್ ಎ ಯಂಗಾಗಿ ಇದ್ಕೊಂಡುನು ಒಳ್ಳೊಳ್ಳೆ ವಿಷಯಗಳನ್ನು ನಾನು ಯಾಕೆ ತಿಳ್ಕೊತೀನಿ ಅಂದರೆ, ಈಗ ಬೇರೆಯವ್ರಿಗೆ ಏನಂದರೆ ನಾವು ಟಿ ವಿನಲ್ಲಿ ಪೇಪರಲ್ಲಿ ನೋಡ್ತಿರ್ತೀವಿ, ದುಡ್ಡಿರೋರು ಎಲ್ಲೆಲ್ಲೋ ದುಡ್ಡು ಹಾಳು ಮಾಡ್ತಿರ್ತಾರೆ, ಕೆಟ್ಟ ವ್ಯಸನಗಳಲ್ಲಿ ಹೋಗ್ತಿರ್ತಾರೆ. ನಮ್ಗಳಿಗೆ ಆ ಥರ ಹೋಗೋದಿಲ್ಲ. ಯಾಕೆ ಅಂತಂದರೆ ನಮಗೆ ಗೊತ್ತಿದೆ ಎಲ್ಲಿದ್ದರೆ ನಾವು ಬೆಳಿತೀವಿ ಅಂಥೇಳಿ. ಹಾಗಾಗಿ ನೀವು ಸಹ ನಿಮ್ಮ ಭಾಗದಲ್ಲಿ ನನ್ನನ್ನು ಕರೆಸಿದ್ರೆ, ಸೊ ಬಸವ ಟಿ ವಿನಿಂದ ಮುಖಾಂತರ ನಿಮಗೆ ಅದಕ್ಕೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿರ್ತಾರೆ ನನ್ನ ನಂಬರ್ನ, ಅದನ್ನು ಕರೆಸಿ ನಾನು ನಿಮ್ಮಲ್ಲೆಲ್ಲ ಬಂದು ಒಳ್ಳೆ ವಿಷಯಗಳನ್ನ ಹಂಚ್ಕೊಳೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ನನ್ನ ಈ ವರ್ಷದ ಒಂದು ಗುರಿ ಏನಪ್ಪ ಅಂತಂದರೆ, 100,000 ಜನನ್ನು ಒಂದು ನನ್ನ ಒಂದು ಜ್ಞಾನನ ಹಂಚಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನೋಡ್ತಿರೋವಂಥ ಎಲ್ಲ ಬಂಧುಗಳು, ನಿಮ್ಮ ಶರಣ ಬಂಧುಗಳ ಸಹಕಾರನ ನಾನು ಕೇಳುತ್ತಾ ಇದ್ದೀನಿ. ತಮ್ಮಲ್ಲಿ ನನ್ನಲ್ಲಿ ಕೊಡುವಂಥ ಶಕ್ತಿ ಇದೆ, ನೀವು ಅದಕ್ಕೆ ಒಂದು ಸಹಾಯವನ್ನು ಮಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಶಸ್ಸು, ಈಗ ನಾನು ಯಶಸ್ಸಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ, ಸೊ ಸುಮಾರು ವಿಷಯಗಳು ಈಗ ನಾನು ಹೇಳಿದೆ. ಈಗ ಒಂದು ಎಕ್ಸಾಂಪಲ್ಲು, ಒಂದು ರೂಮ್ ಇದೆ, ಒಂದು ರೂಮಲ್ಲಿ ನಿಮಗೆ ಅಲ್ಲಿ ಹೋಗ್ಬಿಟ್ಟು 1,000 ಇದೆ ಹುಡುಕಿ ಅಂತ ನಾವು ಬಿಟ್ಟಾಗ, ಅವ್ರು ಹೋಗ್ತಾರೆ ರೂಮೆಲ್ಲ ಹುಡುಕಾಡ್ತಾರೆ, ಎಲ್ಲೆಲ್ಲ ಹೋಗಿ
ಹುಡುಕಾಡ್ಬಿಟ್ಟು ಬರ್ತಾರೆ. ಇಲ್ಲ ಸರ್, ಈ ರೂಮಲ್ಲಿ ದುಡ್ಡಿಲ್ಲ, ನೀವು ಸುಮ್ಮನೆ ಸುಳ್ಳು ಹೇಳಿದ್ದೀರಾ ಅಂತ ಹೇಳ್ತಾರೆ. ಬಟ್ ಅವರು ಸರಿಯಾಗಿ ಹುಡುಕಿದ್ರೆ ನಾವು ಇಟ್ಟಿರ್ತೀವಿ. ಸಿ ಹುಡುಕಿ ಅಂತಂದರೆ ನಾವು ಅಲ್ಲಿ ಇಟ್ಟಿದ್ದಕ್ಕೇ ಅವ್ರಿಗೆ ಹೇಳಿರ್ತೀವಿ, ಹುಡುಕಿ ಸರ್ಚ್ ಮಾಡಿ ಸಿಗುತ್ತೆ ಅಂದರೆ. ಅವರಿಗೆ ಸರ್ಚ್ ಮಾಡೋಷ್ಟು ಪೇಷನ್ಸ್ ಇರೋದಿಲ್ಲ. ಇದು ಬಂದಿರೋಂಥ ಸಮಸ್ಯೆ ಏನಂದರೆ, ಬೇಗ ಟೆನ್ಷನ್ ಆಗಿಬಿಡ್ತಾರೆ, ಒತ್ತಡಕ್ಕೊಳಗ್ಬಿಡ್ತಾರೆ, ಅಯ್ಯೋ ಸಿಕ್ಕಿಲ್ಲ ಸಾಕು ಬಿಟ್ಬಿಡ್ತಾರೆ. ಸೊ ಇಲ್ಲೇ ಸಮಸ್ಯೆ ಆಗ್ತಿರೋದು. ಅಂದರೆ ಕರೆಕ್ಟಾಗಿ ಹುಡುಕಿದ್ರೆ ನಾವು ದುಡ್ಡು ಇಟ್ಟಿದ್ದೀವಿ ಒಂದು ರೂಮಲ್ಲಿ ಅಂದರೆ ಅಲ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ಅವ್ರಿಗೆ ತಾಳ್ಮೆ ಇಲ್ಲ, ಒಂದು ಅಯ್ಯೋ ಏನೋ ಬೇಡಪ್ಪ ಸಾಕು ಅಲ್ಲಿ ಅಂತ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಸೊ ಅದನ್ನು ನಾವೇನು ಹೇಳೋದು ಅಂದರೆ, ಈ ಸಮಾಜದಲ್ಲಿ ಎಲ್ಲ ಇದೆ, ನಿಮಗೆ ಹಣನೂ ಇದೆ, ಜ್ಞಾನನೂ ಇದೆ, ಎಲ್ಲನೂ ಇದೆ. ನಿಮಗೆ ತಗೋಬೇಕನ್ನೋ ಮನಸ್ಸಿದ್ರೆ ನಿಮ್ಗೆ ಸಿಗ್ತದೆ ಅದು. ಬಟ್ ನಿಮ್ಗಳಿಗೆ ಮನಸ್ಸಿಲ್ಲ, ಅದಕ್ಕೆ ಸಮಯ ಇಲ್ಲ, ಪುರ್ಸೊತ್ತಿಲ್ಲ ಅಂತೆಲ್ಲ ನೀವು ಬಿಟ್ಟರೆ ಸೊ ನಿಮ್ಗೆ ಅದು ಸಿಗೋದಿಲ್ಲ. ಹಾಗಾಗಿ ಎಲ್ಲ ಸಿಗುತ್ತೆ. ಇಟ್ಸ್ ಅ ಲಾ ಆಫ್ ಅಟ್ರ್ಯಾಕ್ಷನ್. ನೀವೇನನ್ನು ಅಟ್ರ್ಯಾಕ್ಟ್ ಮಾಡ್ತಿರೋ ಅದು ನಿಮಗೆ ಸಿಗುತ್ತೆ ಜೀವನದಲ್ಲಿ. ಹಾಗಾಗಿ ನೀವೇನಪ್ಪ ಅಂದರೆ ನಿಮಗೆ ಎಲ್ಲ ಬೇಗ ಬೇಕು, ಫಾಸ್ಟಾಗಿ ಬೇಕು ಅಂತೀರ ಅಲ್ವಾ. ಸೊ ಅಲ್ಲೇ ನಿಮ್ಗೆ ಸಮಸ್ಯೆ ಆಗ್ತಿರೋದು, ಅದೇ ನಿಮಗೆ ಸಮಸ್ಯೆಗಳನ್ನು ತಂದುಕೊಡ್ತಾ ಇರೋದು. ಸುಮಾರು ಜನಕ್ಕೆ ಇವತ್ತು ಒತ್ತಡ, ಸ್ಟ್ರೆಸ್ಸು, ಫಾಸ್ಟಾಗಿ ಕೆಲಸ ಆಗಲಿಲ್ಲೋ ಟೆನ್ಷನ್ ಆಗಲಿ, ಟೆನ್ಷನ್ ಮಾಡಿಕೊಂಡಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಟೆನ್ಷನ್ ಅನ್ನೋದನ್ನು ನೀವು ಮಾಡಿಕೊಂಡಷ್ಟು ಸಮಸ್ಯೆ. ಅದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿದಾಗ ಶಾಂತವಾಗಿರ್ತೀರ. ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಹೆಂಗಾಗುತ್ತೆ ನಿಮ್ಮ ಜೀವನ ಅಂದರೆ ಕೇಳ್ಕೊಳ್ಳಿ. ಈಗ ಎಕ್ಸಾಂಪಲ್ಲು, ನೀವು ಒಂದು ಅನ್ನ ಮಾಡಬೇಕು ಅಂತ ಗ್ಯಾಸ್ ಮೇಲೆ ಏನು ನೀರಲ್ಲಿ ಅಕ್ಕಿನ ಹಾಕ್ಬಿಟ್ಟು ಇಡ್ತೀರ ಅಲ್ವಾ, ಕುಕ್ಕರಲ್ಲಿ ಹಾಕಿ ಇಡ್ತೀರ. ಸೊ ಕೆಳಗಡೆಯಿಂದ ಗ್ಯಾಸ್ ಆನ್ ಮಾಡ್ತೀರ, ಗ್ಯಾಸ್ ಆನ್ ಆಗುತ್ತೆ, ಏನಾಗುತ್ತೆ ಅನ್ನ ಬೇಯೋದಕ್ಕೆ ಶುರು ಆಗುತ್ತೆ. ಮೇಲ್ಗಡೆ ನೀವು ಏನು ಮಾಡ್ತೀರ, ಒಂದು ವಿಷಿಲ್ ಇಟ್ಟಿರ್ತೀರ, ಏನಂತೀರ ಅದಕ್ಕೆ, ವಿಷಿಲ್ ಅಂತೀರ, ಲಾಕ್. ಓಕೆ, ಸೊ ಅದನ್ನು ನೀವು ಒಂದು ಹದವಾಗಿ ಇಟ್ಟಿದ್ದಾಗ ಅದು ಸರಿ ಹೋಗುತ್ತೆ. ಎಕ್ಸಾಂಪಲ್ ನೀವು ಏನು ಮಾಡ್ತೀರ, ಅದನ್ನು ಚೆನ್ನಾಗಿ ಟೈಟ್ ಮಾಡಿ ಇಟ್ಬಿಟ್ಟಿದ್ದೀರ ಅಂದ್ಕೊಳ್ಳಿ. ಕೆಳಗಡೆಯಿಂದ ಏನಾಗಿದೆ, ಗ್ಯಾಸ್ ಆನ್ ಆಗಿದೆ, ಬೆಂಕಿ ಉರಿತಾ ಇದೆ. ಸೊ ಅನ್ನ ಚೆನ್ನಾಗಿ ಒಳಗಡೆ ಬೇಯ್ದುಬಿಟ್ಟಿದೆ. ಮೇಲ್ಗಡೆಯಿಂದ ನೀವೇನು ಮಾಡಿದ್ರೆ ವಿಷನ್ನ ಲಾಕ್ ಮಾಡಿಬಿಟ್ಟಿದ್ರ, ಅಲ್ಲಿ ಅದು ಹೊರಗಡೆ ಬರ್ತಾ ಇಲ್ಲ ಗಾಳಿ. ಏನಾಗುತ್ತೆ ಅವಾಗ, ತುಂಬಾ ಒಳಗಡೆಯಿಂದ ಪ್ರೆಷರ್ ಜಾಸ್ತಿಯಾಗಿ ಅದು ಬ್ಲಾಸ್ಟ್ ಆಗುತ್ತೆ ಕುಕ್ಕರು. ಹಾಗೇನೇ ನೀವು ಅಷ್ಟೇ, ಜೀವನದಲ್ಲಿ ಎಷ್ಟು ಒತ್ತಡ, ಸ್ಟ್ರೆಸ್ಸು ಎಷ್ಟು ಆಗುತ್ತೆ ನಿಮಗೆ, ಇಲ್ಲಿ ಇದು ಒಳಗಡೆ ಇದೆಯಲ್ಲ ಕುಕ್ಕರ್ ಅನ್ನೋದು, ಇಲ್ಲಿ ಒತ್ತಡ ಅನ್ನೋದು ಹೆಚ್ಚಿಗೆ ಆಗುತ್ತೆ ನಿಮಗೆ. ಸೊ ಆ ಒತ್ತಡ ಹೆಚ್ಚಿಗೆ ಆದಾಗ ಬ್ಲಾಸ್ಟ್ ಆದಾಗ ನಿಮ್ಮ ಕಂಟ್ರೋಲಲ್ಲಿ ನೀವಿರೋದಿಲ್ಲ. ಸೊ ಹಾಗಾಗಿ ಯಶಸ್ಸು ಆಗಬೇಕು ಅಂದರೆ ನೀವು ಒತ್ತಡ ಸಣ್ಣ ಸಣ್ಣದಕ್ಕೂ ಸ್ಟ್ರೆಸ್ ಆದರೆ ಸಮಸ್ಯೆಗಳು ಜಾಸ್ತಿ. ನೀವು ಆ ಒತ್ತಡನ ಹೇಗೆ ಬ್ಯಾಲೆನ್ಸ್ ಮಾಡಬೇಕನ್ನೋದು ನಿಮಗೆ ಗೊತ್ತಿರುತ್ತೆ. ಯಾವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಗೋಲ್ನ ಸರಿಯಾಗಿ ರೀಚ್ ಮಾಡ್ತೀರಾ, ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನ ಅವಾಯ್ಡ್ ಮಾಡ್ತೀರಾ ಅಂದರೆ ಬ್ಯಾಲೆನ್ಸಿಂಗ್ ಆಗಿರಬೇಕು. ಒತ್ತಡ ಬೇಕು ನಮಗೆ, ಬಟ್ ದೇರ್ ಈಸ್ ಎ ಒಂದು ಬ್ಯಾಲೆನ್ಸಿಂಗ್ ಆಗಿರಬೇಕು. ತುಂಬ ಓವರ್ ಸ್ಟ್ರೆಸ್ ಮಾಡಿಕೊಂಡು ಸಮಸ್ಯೆಗಳು ಜಾಸ್ತಿ. ಹಾಗಾಗಿ ತುಂಬ ಒತ್ತಡ ಮಾಡ್ಕೋಬಾರ್ದು ಅಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ನಿಮ್ಮ ಜೀವನದಲ್ಲಿ ತುಂಬಾ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇಷ್ಟೊತ್ತು ನಾನು ಏನು ವಿಷಯಗಳನ್ನು ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ, ಇವನ್ನೆಲ್ಲ ಜೀವನದಲ್ಲಿ ಫಾಲೋ ಮಾಡಿ. ಎಸ್ಪೆಷಲಿ ಆ ಮೀನಿನ ಬಗ್ಗೆ ನಾನು ಏನು ಹೇಳಿದ್ನಲ್ಲ, ಇದು ನಾನು ಮಾಡಿರೋಂಥ ಪ್ರಾಕ್ಟಿಕಲ್ ಆಗಿರೋಂಥ ಇಂಪ್ಲಿಮೆಂಟೇಷನ್ನು, ನಾನು ಮಾಡಿರೋವಂಥದ್ದು ರಿಸಲ್ಟ್ ಪ್ರೂವ್ ಆಗಿರೋದು. ಸೊ ಹಾಗಾಗಿ ಬಾವಿ ಕಪ್ಪೆಗಳಾಗಬೇಡಿ, ಸಮುದ್ರದ ಕಪ್ಪೆಗಳಾಗಿ ಜನಗಳಿಗೆ ಒಳ್ಳೆಯದನ್ನು ಹಂಚೋಂಥ ಪ್ರಯತ್ನ ಮಾಡಿ. ಸಕ್ಸಸ್ಫುಲ್ ನೀವು ಆಗೇ ಆಗ್ತೀರ. ಯಶಸ್ವಿ ಆಗಬೇಕು ಅಂದರೆ ಇವೆಲ್ಲ ನಮಗೆ ಬೇಕಾಗಿರೋಂಥ ಪೂರಕವಾಗಿರೋಂಥ ಅಂಶಗಳು. ನಾನೇನು ಇಷ್ಟೊತ್ತು ಮಾತಾಡಿದ್ದೀನಿ, ನಿಮ್ಮ ಯಶಸ್ಸಿಗೆ ಪೂರಕವಾಗಿರೋಂಥ ಅಂಶಗಳು ಇವನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಯಶಸ್ವಿಯಾಗಿ ವ್ಯಕ್ತಿಗಳಾಗಿ ಸಮಾಜಕ್ಕೆ ಒಂದು ಆಸ್ತಿಗಳಾಗಬೇಕು ಅಂತ ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ಸೊ ಹಾಗಾಗಿ ಇದನ್ನು 10-6 ಜನಕ್ಕೆ ಹಂಚಿ ಇನ್ನೂ ಹೆಚ್ಚು ಹೆಚ್ಚು ಬಸವ ತತ್ವವನ್ನು ಪ್ರಚಾರ ಮಾಡೋಣ. ಬಸವ ಧರ್ಮ ಒಳ್ಳೆಯದು, ಎಲ್ಲರಿಗೂ ಇವತ್ತು ಸಮಾಜಕ್ಕೆ ಬೇಕಾಗಿದೆ. ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರಿಗೂ ಅವಶ್ಯಕತೆ ಇರೋವಂಥದ್ದು. ಅದನ್ನು ಹೆಚ್ಚು ಬೆಳೆಸೋಣ, ಉಳ್ಸೋಣ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತ ಇಷ್ಟೊತ್ತು ಆಲಿಸಿದ್ದಕ್ಕೆ ನಿಮಗೆಲ್ಲರಿಗೂ ಅಂತರಾಳದಿಂದ ಶರಣು, ಶರಣಾರ್ಥಿ. ಬಸವ ಗುರು.